ಆಪ್ತ ಶಾಸಕರ ಜೊತೆ ಯಡಿಯೂರಪ್ಪ ಸಭೆ ಮುಕ್ತಾಯವಾಗಿದೆ. ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಯಡಿಯೂರಪ್ಪ ಸಭೆ ಮುಕ್ತಾಯವಾಗಿದೆ. ಸಮ್ಮಿಶ್ರ ಸರ್ಕಾರ ಅಂತಿಮ ಹಂತಕ್ಕೆ ತಲುಪುತ್ತಿದೆ. ಸರ್ಕಾರ ಶಾಸಕರೇ ರಾಜೀನಾಮೆಯನ್ನ ನೀಡುತ್ತಿದ್ದಾರೆ. ಸಭೆ ಬಳಿಕ ಅರವಿಂದ್ ಲಿಂಬಾವಳಿ ಟೀಕೆ ಮಾಡಿದ್ದಾರೆ. ನಾವು ಯಾವುದೇ ಆಪರೇಷನ್ ಕಮಲ ಮಾಡ್ತಿಲ್ಲ, ಬಿಜೆಪಿಯು ದೂರದಿಂದಲೇ ಎಲ್ಲವನ್ನು ನಾವು ನೋಡ್ತಿದೆ. ಸಭೆ ಬಳಿಕ ಬಿಜೆಪಿ ಮುಖಂಡ ಲಿಂಬಾವಳಿ ಹೇಳಿಕೆಯನ್ನ ನೀಡಿದ್ದಾರೆ. ಸಮ್ಮಿಶ್ರ ಸರ್ಕಾರ ಪತನಗೊಳ್ಳುವಂತ ಹಂತಕ್ಕೆ ತಲುಪ್ತಾ ಇದೆ. ಲೋಕಸಭೆ ಮುಂಚೆ, ಲೋಕಸಭೆ ನಂತರ ಇವರ ಒಳಜಗಳು ಅಭಿವೃದ್ಧಿ ಕೆಲಸಗಳನ್ನು ಬದಿಗಿಟ್ಟು ಅದೇ ಪಕ್ಷದ ಶಾಸಕರು ಬೇಸತ್ತು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಆಡಳಿತ ಕುಸಿದಿದೆ. ಸಮ್ಮಿಶ್ರ ಸರ್ಕಾರ ಪತನಗೊಳ್ಳುವಂಥ ಹಂತಕ್ಕೆ ತಲುಪ್ತಾ ಇದೆ. ಲೋಕಸಭೆ ಮುಂಚೆ, ಲೋಕಸಭೆ ನಂತರ ಇವರ ಒಳಜಗಳು ಅಭಿವೃದ್ಧಿ ಕೆಲಸಗಳನ್ನು ಬದಿಗಿಟ್ಟು ಅದೇ ಪಕ್ಷದ ಶಾಸಕರು ಬೇಸತ್ತು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಓಕೆ, ಎಲ್ಲಾದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಏನೆಲ್ಲ ಸಭೆಯಲ್ಲಿ ಚರ್ಚೆ ಆಯ್ತು ಪವನ್? ದಿವ್ಯಾ, ಯಡಿಯೂರಪ್ಪನವರ ನಿವಾಸದಲ್ಲಿ ಯಡಿಯೂರಪ್ಪನವರು ಜಯನಗರದ ಕಾರ್ಯಕ್ರಮವನ್ನು ಮುಗಿಸಿ ಅದಾದ ನಂತರ ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ವಾಪಸಾದ ಬಳಿಕ ಯಡಿಯೂರಪ್ಪನವರ ನಿವಾಸದಲ್ಲಿ ತಮ್ಮ ಆಪ್ತ ಶಾಸಕರು ನಾಯಕರು ಅಂತ ಏನಿದ್ದಾರೆ ಅವ್ರ ಜೊತೆ ಚರ್ಚೆಯನ್ನು ಮಾಡಿದ್ರು. ಅರವಿಂದ್ ಲಿಂಬಾವಳಿ, ಸತೀಶ್ ರೆಡ್ಡಿ ಮತ್ತೆ ಸಾಕಷ್ಟು ಜನ ಶಾಸಕರು, ಮತ್ತೆ ಮಾಲಕ್ ರೆಡ್ಡಿ ಅವರು ಕೂಡ, ಮಾಜಿ ಶಾಸಕ ಮಾಲಕ್ ರೆಡ್ಡಿ ಅವರು ಕೂಡ ಭಾಗಿಯಾಗಿದ್ರು. ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದರೆ ಯಡಿಯೂರಪ್ಪನವರ ಮಗ ಬಿ ವೈ ವಿಜೇಂದ್ರ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಇವತ್ತಿನ ಬೆಳವಣಿಗೆಗಳು, ಕಾಂಗ್ರೆಸ್ ಜೆಡಿಎಸ್ ಶಾಸಕರ ರಾಜೀನಾಮೆ ವಿಚಾರ ಸೇರಿದಂತೆ ಮುಂದಿನ ನಡೆ ಏನಾಗಿರಬೇಕು, ನಾಳೆ ಮತ್ತಷ್ಟು ಶಾಸಕರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂತ ಚರ್ಚೆಗಳು ಆರಂಭ ಆಗಿರೋ ಕಾರಣದಿಂದಾಗಿ ನಾಳೆಯ ಬೆಳವಣಿಗೆಗಳನ್ನ ಕಾಯ್ದು ನೋಡ್ಲಿಕ್ಕೆ ಬಿಜೆಪಿಯ ನಾಯಕರು ನಿರ್ಧಾರ ಮಾಡಿದ್ದಾರೆ. ನಾಳೆ ಮತ್ತಷ್ಟು ಡೆವಲಪ್ಮೆಂಟ್ಗಳು ಆಗೋದಿದೆ. ಸೊ ಅದರ ಮೇಲೆ ಯಾವ ರೀತಿ ಹೆಜ್ಜೆಯನ್ನು ಇಡಬೇಕು, ರಾಜ್ಯಪಾಲರನ್ನ ಭೇಟಿ ಮಾಡೋದಾ, ಅಧಿವೇಶನದಲ್ಲಿ ಯಾವ ರೀತಿ ಏನ್ ಮಾಡಬೇಕು, ಸರ್ಕಾರದ ಈ ಶಾಸಕರ ರಾಜೀನಾಮೆ ಮುಂದಿನ ನಡೆಯ ಬಗ್ಗೆ ಏನೆಲ್ಲ ನಾವು ಮುಂದಿನ ಹೆಜ್ಜೆ ಏನಿಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಒಂದು ಕಡೆ ಯಡಿಯೂರಪ್ಪನವರ ಆಪ್ತ ಸಹಾಯಕ ಸಂತೋಷ್ ಆಪರೇಷನ್ ಕಮಲದ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡು ಅಲ್ಲಿ ಆಪರೇಷನ್ ಕಮಲ ನಿಭಾಯಿಸ್ತಾ ಇದ್ದಾರೆ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ ಸಭೆಯಲ್ಲಿ. ದಿವ್ಯಾ, ಓಕೆ, ಥ್ಯಾಂಕ್ ಯು ಪವನ್ ತಮ್ಮ ಮಾಹಿತಿಗಾಗಿ.